ओम आसत्येन रजसा वर्तमानो निवेशयन्नमृतं मर्त्यं च हिरण्ययेन सविता रथेना देवो याति भुवना विपश्यन् आप्याय स्वसमेतु ते विश्वतः सोमवृष्णियं भव वाजस्य संगते श्री गुरुभ्यो नमः हरि ओम। आत्मीय प्रिय प्रेक्षक मित्ररे, ನಿಮ್ಮೆಲ್ಲರ ಜೀವನ ತೃಪ್ತಿಕರ ಆರೋಗ್ಯಕರ ಆಯುಷ್ಯಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಗ್ರಹಣ ಗ್ರಹಣ ಅಂದ ಕೂಡಲೇ ಒಂಥರ ಯೋಚನೆ. ಮೊದಲನೇದಾಗಿ ಮೇ ತಿಂಗಳಲ್ಲಿ 5ನೇ ತಾರೀಕು ವಿಶೇಷವಾಗಿ ವೈಶಾಖ ಶುದ್ಧ ಪೌರ್ಣಮಿ, ಇದನ್ನು ವ್ಯಾಸ ಪೌರ್ಣಮಿ ಅಂತಲೂ ಕರೀತಾರೆ, ಬುದ್ಧ ಪೌರ್ಣಮಿ ಅಂತಲೂ ಕರೀತಾರೆ. ನಾವೆಲ್ಲರೂ ಕೂಡ ಸಂತೋಷದಿಂದ ಸಂಭ್ರಮದಿಂದ ಸಡಗರದಿಂದ ವ್ಯಾಸ ಪೌರ್ಣಮಿ ಹಾಗೂ ಬುದ್ಧ ಪೌರ್ಣಮಿ ಅಥವಾ ಗುರುಗಳಿಗೆ ನಮನ ಮಾಡುವಂಥ ಪೌರ್ಣಮಿ ಅಂಥೇಳಿ ನಾವು ಪೂಜೆಯನ್ನು ಮಾಡುವಂಥದ್ದು. ಹಾಗಾಗಿ ಈ ಚಂದ್ರಗ್ರಹಣ ನಮ್ಮ ಭಾರತ ದೇಶಕ್ಕೆ ಇಲ್ಲ ಇಲ್ಲ, ಇದರ ಬಗ್ಗೆ ಯಾವ ಆಚರಣೆಯೂ ಬೇಕಿಲ್ಲ, ಯಾವುದೇ ರೀತಿಯಾದಂಥ ಒಂದು ಫಲಗಳನ್ನು ನೀವು ಅಪೇಕ್ಷೆ ಪಡುವಂಥದ್ದು ಇಲ್ಲ. ಈ ಒಂದು ಗ್ರಹಣ ಅನ್ನುವಂಥದ್ದು ನಮ್ಮ ಕರ್ನಾಟಕಕ್ಕೂ ಇಲ್ಲ, ಭಾರತಕ್ಕೂ ಇಲ್ಲ. ಸರಿ, ಹಾಗಾದರೆ ಗ್ರಹಣದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಬೇಕಲ್ಲ, ಅದನ್ನು ತಿಳಿಸ್ಬಿಡೋಣ. ಇಬ್ಬರು ಈ ಗ್ರಹಣದ ಉಪಯೋಗ ಪಡ್ಕೋಬೇಕು, ಯಾರ್ಯಾರು ಅಂತ ನಾನು ಹೇಳ್ತೀನಿ. ಮೊದಲನೇದಾಗಿ ಗ್ರಹಣ ಆಚರಣೆ ಇಲ್ಲ. ಈ ಗ್ರಹಣ ಬಂದು ನೋಡಿ, ಚಂದ್ರಗ್ರಹಣ ಪೌರ್ಣಮಿ ಏನಾಗುವಂಥ ಚಂದ್ರಗ್ರಹಣ, ರಾಹುಗ್ರಸ್ತ ಚಂದ್ರಗ್ರಹಣ. ಚಂದ್ರ ಸೂರ್ಯ ರಾಹು ಒಂದೇ ಮನೇಲಿದ್ದಾಗ ನೀವು ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಗ್ರಹಣ ಇರುತ್ತೆ, ಅಥವಾ ಚಂದ್ರ ಸೂರ್ಯ ಅಥವಾ ಕೇತು ಇದ್ದರೂ ಗ್ರಹಣ ಇರುತ್ತೆ. ಇದ್ರ ಬಗ್ಗೆ ನೀವು ಮಾಹಿತಿ ತಿಳ್ಕೊಳ್ಳಿ, ಎಲ್ಲೇ ಯಾವ ಗ್ರಹಣ ತೊಗೊಂಡ್ರೂ ಇರುತ್ತೆ, ಇರಲೇಬೇಕು, ಇದ್ರೇ ಗ್ರಹಣ ಅದಿಲ್ಲದ್ರೆ ಆಗಲ್ಲ ಗ್ರಹಣ. ಓಕೆ, ಅದೊಂದು ಪ್ರಾಸೆಸ್ಸು, ಜ್ಯೋತಿಷ್ಯದ ಒಂದು ಕ್ಯಾಲ್ಕುಲೇಷನ್. ಇದು ಚಂದ್ರಗ್ರಹಣ ಶುಕ್ರವಾರ ಅವತ್ತು, ಅವತ್ತು ರಾತ್ರಿ 8:45 ಶುರುವಾಗುತ್ತೆ, ರಾತ್ರಿ ಮಧ್ಯರಾತ್ರಿ 1 ಗಂಟೆಗೆ ಮುಗಿದೋಗುತ್ತೆ. ದೀರ್ಘಕಾಲವಾಗಿ 4:15 ಈ ಗ್ರಹಣ ಗೋಚಾರ ಇರುತ್ತೆ, ಸ್ವಾತಿ ನಕ್ಷತ್ರದಲ್ಲಿ ಆಗುತ್ತೆ. ಇದು ನಮಗೆ ಕಾಣಿಸೋದಿಲ್ಲ, ಯಾವ ಆಚರಣೆಯೂ ಬೇಕಿಲ್ಲ. ಆಯಿತಾ, ಸ್ವಾತಿ ನಕ್ಷತ್ರ ತುಲಾರಾಶಿಲಿ ಇದು ಗ್ರಹಣ ಆಗ್ತಕ್ಕಂಥದ್ದು. ಆಮೇಲೆ ಆಸ್ಟ್ರೇಲಿಯಾ, ಆಫ್ರಿಕಾ, ಪೆಸಿಫಿಕ್ ಮಹಾಸಾಗರ, ಯುರೋಪ್ ದೇಶಗಳು, ಏಷ್ಯಾ ಖಂಡದಲ್ಲಿ ಕೆಲವೊಂದು ಭಾಗಗಳು, ಅಂಟಾರ್ಟಿಕಾ, ಈ ಜಾಗಗಳಲ್ಲೆಲ್ಲ ಗೋಚಾರ ಆಗುತ್ತೆ. ನಮಗೆ ಅದ್ರ ಬಗ್ಗೆ ಸಂಬಂಧನೇ ಇಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಪೌರ್ಣಮಿ ದಿನ ಗ್ರಹಣ ಆಗುವಂಥದ್ದು ನಮಗೆ ಯಾವ ಥರ ಕೊಡುತ್ತೆ? ಈಗ ಇದು ಶೋಭಕೃತ ನಾಮ ಸಂವತ್ಸರ, ಉತ್ತರಾಯಣದಲ್ಲೇ ಆಗ್ತಾ ಇರ್ತಕ್ಕಂಥ ಗ್ರಹಣ. ಈ ಹಿಂದೆ ಆದಂಥ ಸೂರ್ಯಗ್ರಹಣವೂ ನಮಗೆ ಆಚರಣೆ ಇರಲಿಲ್ಲ. ಒಟ್ಟು 4:15 ದೀರ್ಘಕಾಲದ ಈ ಗ್ರಹಣ ನಮಗೆ ಕಾಣಿಸದೇ ಇರೋದ್ರಿಂದ ನಮಗೆ ಒಂದು ಒಳ್ಳೆ ಫಲ, ಒಂದು ಒಳ್ಳೆ ಲಕ್ಕು, ಆದರೂ ಮಳೆ ಪ್ರಭಾವದಲ್ಲಿ ಸಿಕ್ಕಾಕೋತೀವಿ, ಅದೊಂದು ಮಾತ್ರ ಇದೆ. ಒಂದು ಎರಡನೇ ವಿಚಾರ ಏನಂದರೆ, ಗರ್ಭಿಣಿ ಸ್ತ್ರೀಯರಿಗೆ ನಾನು ಏನೂ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಅವತ್ತೊಂದಿನ ಸ್ವಲ್ಪ ನೀವು ಪ್ರಿಕಾಷನ್ಸ್ ತೊಗೊಳ್ಳಿ ಅಷ್ಟೇ. ಈ ಗ್ರಹಣದಿಂದ ನಿಮ್ಗೆ ಏನೂ ತೊಂದರೆ ಆಗೋಲ್ಲ, ಗರ್ಭದಲ್ಲಿರೋ ಮಗುಗೂ ತೊಂದರೆ ಆಗೋಲ್ಲ. ಪ್ರಿಕಾಷನ್ಸ್ ತುಂಬ ಜೋರಾಗಿ ಓಡಾಡೋದು, ದೂರ ಪ್ರಯಾಣ ಮಾಡೋದು, ಅದೆಲ್ಲ ಏನು ಬೇಡ. ಆರಾಮಾಗಿ ನೀವು ಕಂಪ್ನಿಗೆ ಹೋಗಿ ಕೆಲಸಕ್ಕೆ ಹೋಗ್ತೀರಾ, ರೆಸ್ಟ್ ತೊಗೊಂಡು ಅವತ್ತು ಲೀವ್ ಹಾಕ್ಬಿಟ್ಟು ಆರಾಮಾಗಿ ಮನೇಲಿರಿ. ಅಥವಾ ನಿಮ್ಗೆ ಏನೇ ಇದ್ದರೂ ಆರಾಮ ಅವತ್ತೊಂದಿನ ನೀವು ಏನೂ ಇಲ್ಲ, ಆರಾಮಾಗಿ ಮನೇಲಿರಿ. ಭಯ ಪಟ್ಕೊಂಡು ಆತಂಕ ಪಟ್ಕೊಳ್ಳೋದು ಬೇಡ, ಆರಾಮಾಗಿ ಅಡುಗೆ ಮಾಡ್ಕೊಳ್ಳಿ, ತಿನ್ನಿ, ಮನೆ ಕೆಲಸ ಮಾಡ್ಕೊಳ್ಳಿ, ಚೆನ್ನಾಗಿ ನಿದ್ರೆ ಮಾಡಿ, ಏನು ಯೋಚನೆ ಇಲ್ಲ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಎರಡನೇ ವಿಚಾರ ಏನಪ್ಪ ಅಂದರೆ, ಸಾಧಕರಿಗೆ ಅಂದರೆ ಗ್ರಹಣನೇ ಇಲ್ಲ ಸಾಧಕ ಅಂದರೆ, ಗ್ರಹಣ ಇಲ್ಲಿಲ್ಲ, ಎಲ್ಲೋ ಒಂದು ಕಡೆ ಗ್ರಹಣ ಆಗ್ತಾ ಇದೆಯಲ್ಲ, ಭೂಮಿ ಮೇಲೆ ಬ್ರಹ್ಮಾಂಡದಲ್ಲಿ ಭೂಲೋಕದಲ್ಲಿ ಗ್ರಹಣ ಆಗ್ತಾ ಇದೆಯಲ್ಲ. ಗ್ರಹಣ ಆಗ್ತಾ ಅಂದರೆ ಸಾಧಕರಿಗೆ ಇದೊಂದು ಪರ್ವಕಾಲ. ನದಿ ಸ್ನಾನ, ಸಮುದ್ರ ಸ್ನಾನ, ತಟಾಕ ಸ್ನಾನ, ಇದರ ಸ್ನಾನಗಳನ್ನು ಮಾಡಿ, ಕೆರೆಯಲ್ಲೋ ಸರೋವರಗಳಲ್ಲೋ ಎಲ್ಲಾದರೂ ಒಂದು ಕಡೆ ಸ್ನಾನ ಮಾಡಿ ಶುದ್ಧಿಯಾಗಿ ಗುರುಗಳಿಂದ ಉಪದೇಶವನ್ನು ತಗೊಳ್ಳೋದು, ಬೀಜಾಕ್ಷರ ಮಂತ್ರಗಳು ಇತ್ಯಾದಿಗಳನ್ನ ಉಪದೇಶ ತಗೊಳ್ಳೋದ್ರಿಂದ ತುಂಬ ಒಳ್ಳೆಯ ಫಲ ಸಿಗುತ್ತೆ ನಿಮಗೆ. ಇದೊಂದು ಪಾಯಿಂಟ್ ಟು ಬಿ ನೋಟ್ ಆಗಿ ತಿಳ್ಕೋಬೇಕು ನೀವು. ಇದು ಒಂದು. ಎರಡನೇ ವಿಚಾರ ಏನಪ್ಪ ಅಂತಂದರೆ, ಭಾಳ ಬಲಿಷ್ಠವಾದ ಫಲವನ್ನು ಕೊಡುವಂಥದ್ದು ಯಾರು ಅಂತಂದರೆ, ಸಾಕ್ಷಾತ್ ಚಂದ್ರ ಮತ್ತು ಸೂರ್ಯ ಜಗತ್ತಿಗೆ ಕಾಣಿಸುವಂತಹ ನಿಜವಾದ ದೇವತೆಗಳು ಅಂತ. ದೇವರು ಎಲ್ಲಿದ್ದಾರೆ ಅಂತ ಕೇಳಿದವ್ರಿಗೆ ಕರ್ಕೊಂಡೋಗಿ ಸೂರ್ಯನ ಚಂದ್ರನ ತೋರಿಸಿದ್ರೆ ಅದೇ ದೇವರು. ಹಾಗಾಗಿ ಆ ಸೂರ್ಯ ಚಂದ್ರರ ಅನುಗ್ರಹ ಸಿಗುತ್ತೆ, ಅವರನ್ನು ಸ್ಮರಿಸಿಕೊಂಡು ಬೀಜಾಕ್ಷರಿಯನ್ನು ಉಪದೇಶ ಪಡ್ಕೊಳ್ಳುವಂಥದ್ದು, ಸಾಧನೆ ಮಾಡುವಂಥದ್ದು, ಎರಡು ತುಂಬ ಇಂಪಾರ್ಟೆಂಟು. ಆಮೇಲೆ ಎಷ್ಟೋ ಜನ ತಪ್ಪು ಇದೆ, ಈ ಗ್ರಹಣ ಇದ್ದಾಗ ಮಾಟ ಮಂತ್ರ ಮಾಡಿಸ್ಬಿಟ್ರೆ ಅಪ್ಲೈ ಆಗಿಬಿಡುತ್ತೆ, ಯಾರಿಗಾದರೂ ಕೆಟ್ಟದಾಗಲಿ ಅಂತ ಮಾಡಿಸ್ಬಿಡೋದು, ಅದೆಲ್ಲ ತಪ್ಪು ಮಾಡೋಕ್ಕೆ ಹೋಗಬೇಡಿ, ಅದೆಲ್ಲ ಮಾಡಬಾರದು. ಶಾಸ್ತ್ರೀಯವಾಗಿ ಅಶಾಸ್ತ್ರೀಯವಾದಂಥ ಒಂದು ದಾರಿ ಅದು, ಅದನ್ನು ಮಾಡಬಾರದು. ಓವರಾಲ್ ನೋಡಿದ್ರೆ ಗ್ರಹಣದ ಬಗ್ಗೆ ಏನು ದೊಡ್ಡ ವಿಷಯಗಳೇನು ಹೇಳೋದೇನಿಲ್ಲ. ನನಗನ್ಸಿದ್ದೇನಪ್ಪ ಅಂದರೆ,
ಗ್ರಹಣ ಅಂತ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಏನು ಸ್ವಾತಿ ನಕ್ಷತ್ರದಲ್ಲಿ ತುಲಾರಾಶಿಯಲ್ಲಿ ಆಗ್ತಾ ಇದೆ ಅಂದ್ಬಿಟ್ಟು ಸ್ವಾತಿ ನಕ್ಷತ್ರದವ್ರು ಪರಿಹಾರ ಮಾಡ್ಕೋಬೇಕಾ, ತುಲಾರಾಶಿಯವರು ಪರಿಹಾರ ಮಾಡ್ಕೋಬೇಕಾ? ಖಂಡಿತ ಇಲ್ಲ. ಯಾವ ರಾಶಿಗೂ ಪರಿಹಾರ ಇಲ್ಲ, ಯಾವ ನಕ್ಷತ್ರಕ್ಕೂ ಪರಿಹಾರ ಇಲ್ಲ, ಯಾವ ಲಗ್ನಕ್ಕೂ ಪರಿಹಾರ ಇಲ್ಲ. ಫಸ್ಟ್ ಆಫ್ ಆಲ್ ಪರಿಹಾರ ಬೇಕೇ ಇಲ್ಲ, ಕಾರಣ ನಮ್ಮ ದೇಶಕ್ಕೆ ಇಲ್ಲ, ಪ್ಲಸ್ ನಮ್ಮ ರಾಜ್ಯಕ್ಕೂ ಇಲ್ಲ, ನಾವಿರೋ ಜಾಗದಲ್ಲಿ ಎಲ್ಲೂ ಇಲ್ಲ. ಅಕಸ್ಮಾತ್ ಆಗಿ ನಾನೀಗ ಹೇಳಿದಂಥ ಮೇಲ್ಕಂಡ ದೇಶಗಳಲ್ಲೇನಾದರೂ ಭಾರತೀಯರು ವಾಸವಾಗಿದ್ದರೆ, ಇದು ಇಂಪಾರ್ಟೆಂಟ್, ಭಾರತೀಯರು ವಾಸವಾಗಿದ್ದರೆ ನಿಮಗೆ ಗ್ರಹಣದ ಪ್ರಭಾವ ಇರುತ್ತೆ. ದರ್ಬೆ ಸಿಗಲ್ಲ ಅಲ್ಲಿ ಏನು ಮಾಡೋದು, ಪರವಾಗಿಲ್ಲ, ಸಿಕ್ಕಲಿಲ್ಲ ಅಂದರೂ ಪರವಾಗಿಲ್ಲ. ಗ್ರಹಣ ನೀವು 9 ಗಂಟೆ ಮುಂಚೆ ಅಂದರೆ ಮಧ್ಯಾಹ್ನ ಒಂದು ಗಂಟೆ ಅಷ್ಟೊಂದು ಊಟ ಮಾಡಿ, ರಾತ್ರಿ ಊಟ ಮಾಡಬೇಡಿ. ಮಕ್ಕಳಿದ್ದರೆ, ವೃದ್ಧರಿದ್ದರೆ, ವಯಸ್ಸಾದವರಿದ್ದರೆ ಅವ್ರಿಗೆ ಊಟ ಕೊಡಿ, ಏನು ತೊಂದರೆ ಇಲ್ಲ. ಊಟ ಅಂದರೆ ಎಲ್ಲ ಜೀರ್ಣ ಆಗೋಂಥ ಪದಾರ್ಥಗಳು, ನೀವು ಊಟ ಮಾಡಬೇಡಿ. ಏನು ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ಭಾರತದಲ್ಲಿ ಅಲ್ಲದೆ ಭಾರತೀಯರು ನಾನು ಹೇಳಿದಂಥ ಮೇಲ್ಕಂಡ ದೇಶಗಳಲ್ಲಿದ್ದರೆ ಮಾತ್ರ ಇದನ್ನು ರಾತ್ರಿ 1 ಗಂಟೆ ಅಷ್ಟೊತ್ತು ಊಟೋಗಿರುತ್ತೆ ಗ್ರಹಣ. ಬೆಳಗ್ಗೆ ಬೇಗ ಎದ್ದು ಒಂದು 6 ಗಂಟೆಗೆ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿ, ಶುದ್ಧಿ ಮಾಡಿಬಿಟ್ಟು ಹೊಸದಾಗ ಹಾಲು ತೊಗೊಂಬನ್ನಿ, ಹೊಸದಾಗ ಎಲ್ಲ ತಂದು ತರಕಾರಿ ಎಲ್ಲ ತಂದು ಅಡುಗೆ ಮಾಡ್ಕೊಂಡು ತಿನ್ನಿ, ಅಷ್ಟು ಬಿಟ್ಟರೆ ಇನ್ನೇನು ತಲೆ ಕೆಡಿಸ್ಕೊಳ್ಕೋಗ್ಬಿಡಿ. ನಮ್ಮ ಕರ್ಮಭೂಮಿಲಿ ಇದ್ದರೆ ಮಾತ್ರ ಕರ್ಮ ಫಲಗಳನ್ನು ಪರಿಹಾರಗಳನ್ನು ಮಾಡ್ಕೋಬೇಕು. ಹಾಗಾಗಿ ಒಂದು ಒಳ್ಳೆಯ ಸೂಚನೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಗ್ರಹಣ ನಮಗೆ ಭಯ ಇಲ್ಲ, ಯೋಚನೆ ಇಲ್ಲ, ಪರಿಹಾರ ಬೇಕಿಲ್ಲ, ಸಂತೋಷವಾಗಿರಬೇಕು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.